ಮೊನ್ನೆ ರಾಜ್ಯಸಭೆ ಎಲೆಕ್ಷನ್ ದಿನ ವಿಧಾನಸೌಧದ ಆವರಣದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನೋ ಆರೋಪ ಕೇಳಿ ಬಂದಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇದೀಗ ವಿಧಾನಸೌಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸೋದ್ರ ಮುಖಾಂತರ ನಾಜಿರ್ ಹುಸೇನ್ ಬೆಂಬಲಿಗನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಬೆಂಬಲಿಗ ಮೊಹಮ್ಮದ್ ಶಫಿ ನಾಶಿಪುಡಿ ಅಂತ ಆತನ ಹೆಸರು ವಿಚಾರಣೆ ಮಾಡ್ತಿದ್ದಾರೆ ಧ್ವನಿ ಹೋಲಿಕೆ ವಿಚಾರಣೆ ಹಿನ್ನೆಲೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಆತನೇ ಆರೋಪಿ ಅಂದರೆ ಅದೇ ಧ್ವನಿ ಮ್ಯಾಚ್ ಆಗಿರ್ಬೋದು ಅಂತ ಬಾಡಿಗೆ ಮೆಣಸಿನ್ಕಾಯಿ ವರ್ತಕರಾಗಿರುವ ಮೊಹಮ್ಮದ್ ಶಫಿ ಆತ ನಾಜೀರ್ ಸಾಬ್ ನಾಜಿರ್ ಹುಸೇನ್ ಅವರ ಬೆಂಬಲಿಗ ಕೂಡ ಹೌದು ಈತನೇ ಕೂಗಿರಬಹುದು ಅನ್ನೋ ಆರೋಪದ ಹಿನ್ನೆಲೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಕೂಗುಚ್ಚವನ್ನ ನಾಜೀರ್ ಅವರಿಗೆ ಕೊಡ್ತಾ ಇರುವಂತದ್ದು ಅವ್ರ ಕಚೇರಿಯಲ್ಲೋ ಮತ್ತೊಂದು ಕಡೆಯಲ್ಲೋ ಇದೆಲ್ಲವನ್ನ ಗಮನಿಸಿ ವಿಧಾನಸೌಧ ಪೊಲೀಸರು ತನಿಖೆ ತೀವ್ರಗೊಳಿಸಿ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ನಿಂದಾ ವಾಯ್ಸ್ ಅದು ಮೊದಲನೇ ಪ್ರಶ್ನೆ ಬರದೆ ಅಲ್ಲಿ ನಿಂದ ವಾಯ್ಸ್ ಹೌದು ಅನ್ನೋದು ಹೋಗಿದ್ಯನು ಪಾಕಿಸ್ತಾನ್ ಜಿಂದಾಬಾದ ನಾಜಿರ್ ಸಾಬ್ ಜಿಂದಾಬಾದ ಅಂತ ಇವೆಲ್ಲವೂ ತನಿಖೆ ಆಗುತ್ತೆ ತನಿಖೆಯ ನಂತರ ಈ ಪ್ರಕರಣ ಇನ್ನು ಯಾವ ಹಂತಕ್ಕೋಗ್ ನಿಲ್ವಾ ನಾಸಿರ್ ಸಾರ್ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ ಅವ್ರಿಗೆಲೂ ಸಾಧಿಸಿಕೊಂಡು ಹೊರಗಡೆ ಬಂದ್ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜೈವಾಗ್ಲಿ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕಿದ್ರು ನಾನು ಕೂಡ ಜೈಕಾರ ಹಾಕಿದ್ದೀನಿ ಕೈ ಎತ್ತಿದ್ದೇನೆ ಜೈ ಜೈ ಅಂತ ಹೇಳಿದ್ದೇನೆ ಸರ್ ಮತ್ತೆ ಈ ಒಂದು ಬೇರೆ ಆರೋಪಗಳು ಇದೆ ಇದು ಇದು ಸುಳ್ಳು ಆರೋಪಗಳು ಇವೆಲ್ಲ ಈ ತರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ ಈ ತರ ನಾನು ಸ್ಲೋಗನ್ ಕೇಳಿಲ್ಲ ಅಥವಾ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು ಅದಕ್ಕೆ ಕಠಿಣ ಕ್ರಮ ತಗೋಬೇಕು ನಾವು ಕೂಡ ಅದಕ್ಕೆ ಆ ಕ್ರಮಕ್ಕೆ ನಾವು ಕೂಡ ಜೊತೆ ನಾನು ಓಕೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೆಚ್ಚು ಆಗ್ತಾ ಇದೆ ದಿನ ಕಳೆದಂತ ಇದರ ನಡುವೆ ಜನ ಟ್ಯಾಂಕರ್ ಮೊರೆ ಹೋಗ್ತಾ ಇದ್ದಾರೆ ಹಣ ದುಪ್ಪಟ್ಟಾದ್ರೂ ಪರವಾಗಿಲ್ಲ ಕುಡಿಯೋ ನೀರಂತೂ ಬೇಕಲ್ವಾ ಬಳಕೆಗಾದ್ರೂ ನೀರು ಬೇಕಲ್ವಾ ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಟ್ಯಾಂಕರ್ ಮಾಲೀಕರು ಅಗೇನ್ ಬಿ ಬಿ ಎಂ ಪಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಎಷ್ಟೇ ಬಾಯ್ ಬಡ್ಕಂಡ್ರು ಅವರಿಗೆ ಬೇಕಾಗಿರೋ ಅಷ್ಟು ಹಣವನ್ನೇ ಪೀಕ್ತಾ ಇದ್ದಾರೆ ನಗರದಲ್ಲಿ ಟ್ಯಾಂಕರ್ಗಳ ಮಾಹಿತಿಯನ್ನು ಜಲಮಂಡಳಿ ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಗ್ರಹ ಮಾಡ್ತಿದ್ದಾರೆ ಈ ವೇಳೆ ಟ್ಯಾಂಕರ್ ಮಾಲೀಕರು ರಾಂಗ್ ನಂಬರ್ ಕೊಟ್ಟು ಎಸ್ಕೇಪ್ ಆಗೋಕೆ ನೋಡ್ತಾ ಇದ್ದಾರಂತೆ ಇದರಿಂದ ಬಿ ಬಿ ಎಂ ಪಿ ಜಲಮಂಡಳಿ ಅಸಹಾಯಕತೆ ಆಗ್ತಾ ಇದ್ದು ತಪ್ಪು ನಂಬರ್ ಕೊಟ್ಟ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಪತ್ತೆ ಹಚ್ಚೋಕೆ ಮುಂದಾಗಿದೆ ಜಲಮಂಡಳಿಯ ಅಸಹಾಯಕತೆ ಹೇಗಿದೆ ಯಾಕೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ಟ್ಯಾಂಕರ್ಗಳು ಮಾಲೀಕರ ಫೋನ್ ನಂಬರ್ ಅನ್ನ ಬಿಬಿಎಂಪಿ ಸಂಗ್ರಹ ಮಾಡ್ತಿತ್ತು ಯಾಕಂದ್ರೆ ಅವರು ಅದರಲ್ಲಿ ಒಂದು ಇನ್ನೂರು ಟ್ಯಾಂಕರ್ನ ವಶಕ್ಕೆ ಪಡ್ಕೊಳ್ತಾರಂತೆ ವಶಕ್ಕೆ ಅಂದ್ರೆ ಬಾಡಿಗೆ ಕೊಟ್ಟು ಇವರು ಜನರಿಗೆ ನೀರು ಒದಗಿಸೋ ಸಲುವಾಗಿ ಮತ್ತು ಇನ್ನೊಂದಷ್ಟು ನೀವು ನೋಡ್ರಪ್ಪ ಐನೂರು ರೂಪಾಯಿ ಇದ್ರೆ ಐನೂರು ರೂಪಾಯಿನ ಇಸ್ಕೊಳ್ಳಿ ಅದನ್ ಬಿಟ್ಟು ಒಂದ್ ಸಾವಿರ ಒಂದುವರೆ ಸಾವಿರ ಇಸ್ಕೊಳ್ಳೋದು ಬೇಡ ಅಂತ ವಾರ್ನಿಂಗ್ ಮಾಡೋಕೆ ಅಷ್ಟೇ ಬಿಬಿಎಂಪಿ ಅಧಿಕಾರಿಗಳಿಗೆ ರಾಂಗ್ ನಂಬರ್ ಕೊಡ್ತಾ ಇದಾರಂತೆ ಟ್ಯಾಂಕರ್ ಮಾಲೀಕರು ನಿರ್ದಿಷ್ಟವಾಗಿ ಟ್ಯಾಂಕರ್ಗಳು ಎಷ್ಟಿದೆ ಅನ್ನೋ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಇವರು ಆರಂಭದಲ್ಲಿ ಅವತ್ತು ಸಮಿತಿ ಸಭೆ ಮಾಡಿದಾಗ ಹೇಳಿದು ಮೂರು ಸಾವಿರ ಹತ್ತಿರ ಟ್ಯಾಂಕರ್ಗಳಿದೆ ಅಂತ ಬಟ್ ನಂಬರ್ ಸರಿಯಾಗಿ ಹೇಳೋಣ ಅಂದರೆ ಇವರು ಡೀಟೇಲ್ಸ್ ಕೊಡ್ತಿಲ್ವಂತೆ ರಾಂಗ್ ನಂಬರ್ ಕೊಟ್ಟವ್ರನ್ನ ಪತ್ತೆ ಹಚ್ಚೋಕೆ ಅಧಿಕಾರಿಗಳು ಸಿದ್ಧತೆ ನಡೆಸ್ತಾ ಇದ್ದಾರೆ ಇವತ್ತು ಅಥವಾ ನಾಳೆ ಟ್ಯಾಂಕರ್ ಮಾಲೀಕರೊಂದಿಗೆ ಒಂದು ಸಭೆ ಕೂಡ ಮಾಡ್ತಾರೆ ಸಭೆಗೆ ಬರೋ ಹೊಸ ಟ್ಯಾಂಕರ್ ಮಾಲೀಕರ ನಂಬರ್ನ ಕೂಡ ಸಂಗ್ರಹ ಮಾಡ್ತಾರಂತೆ ಏನೋ ಮಾಡ್ರಪ್ಪ ಈ ದಂಧೆಗೆ ಬ್ರೇಕ್ ಹಾಕಿ ಅಷ್ಟೇ ಏನು ಒಂದು ಟ್ಯಾಂಕರ್ ನೀರಿಗೆ ಅಂದ್ರೆ ಏನು ಹಬ್ಬ ಹಬ್ಬಬ್ಬ ಅಂದ್ರೆ ಎರಡು ದಿನ ಬಳಸ್ಬೋದಾ ಮೂರು ದಿನ ಬಳಸ್ಬೋದಾ ಒಂದ್ಸಂ ಪೂರ್ತಿ ತುಂಬುದ್ರೆ ಹಬ್ಬ ಹಬ್ಬ ಅಂದ್ರೆ ದಿನ ಅಷ್ಟೇ ಅದಕ್ಕೆ ನಾವು ಒಂದೂವರೆ ಸಾವಿರ ಕೊಡ್ತಾರೆ ಅಂದರೆ ಇವರು ತಿನ್ನಕ್ಕಿಲ್ಲ ಬಟ್ಟೆಗೆಲ್ಲಿಂದ ದುಡ್ಡುರ್ತಾರೆ ಇಲ್ಲಿಂದ ಹಣ ಸಂಪಾದನೆ ಮಾಡ್ತಾರೆ ಅದಕ್ಕೆ ಇದೆಲ್ಲದಕ್ಕೂ ಬ್ರೇಕ್ ಹಾಕ್ತೀವಿ ಅಂತ ಏನೋ ಮುಂದಾಗ್ತಿದ್ದಾರೆ ನೋಡೋಣ ಅದು ಏನು ಮೀಟಿಂಗ್ ಮಾಡ್ತಾರೆ ನಂಬರ್ ಯಾಕೆ ತಪ್ಪ ಕೊಟ್ಟವ್ರಿಗೆ ಏನು ಕ್ರಮ ತೊಗೊಳ್ತಾರೆ ಅದನ್ನ ಮುಂದೆ ಅದನ್ನ ನೋಡ್ಬೇಕು ಫಸ್ಟು ಒಬ್ಬರು ಮಾಡಿದ್ರೆ ಇನ್ನೊಬ್ರು ಅದೇ ಚಾಳಿ ಮುಂದುವರ್ಸ್ಕೊಂಡು ಹೋಗ್ತಾರೆ